ಮುನಿರತ್ನ ಅವರ ಮುತ್ತಿನಂತಹ ಮಾತುಗಳಿಂದ ಬಿಜೆಪಿಗೆ ದೊಡ್ಡ ಡ್ಯಾಮೇಜ್ ಆಗಿದ್ರೆ ಕಾಂಗ್ರೆಸ್ಗೆ ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ. ಕಾಯ್ತಾ ಇತ್ತು ಕಾಂಗ್ರೆಸ್ ಯಾವೆಲ್ಲ ಅಸ್ತ್ರಗಳು ನಮಗೆ ಸಿಗುತ್ತೆ ಅಂತ ಹೇಳಿ. ಒಂದ್ ಕಡೆಗಾಗಲೇ ಮೂಢ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣದ ನಂತರ ಬಿಜೆಪಿ ಯಾವ ರೀತಿಯಾಗಿ ಪಾದಯಾತ್ರೆ ಮಾಡಿ ತಾನು ದೊಡ್ಡ ಮಟ್ಟದಲ್ಲಿ ಹೈಪ್ ಅನ್ನ ಪಡ್ಕೊಳ್ತು, ಕಾಂಗ್ರೆಸ್ಗೆ ಇರುಸುಮುಸುಗೆ ಕಾರಣ ಆಗಿತ್ತು, ಸಂಕಷ್ಟಕ್ಕೆ ಕಾರಣ ಆಗಿತ್ತು. ಈಗ ಈ ವಿಚಾರ ಕಾಂಗ್ರೆಸ್ಗೆ ಅಸ್ತ್ರ ಆಗಿದೆ. ಕಾಂಗ್ರೆಸ್ ಕೂಡ ಅನೇಕ ಅಸ್ತ್ರಗಳನ್ನ ಹೂಡೋದಕ್ಕೆ ತಯಾರಿ ಆಗಿತ್ತು. ಕೋವಿಡ್ ಹಗರಣ ಆಗಿರ್ಬೋದು, ಬಿಜೆಪಿಯ ಸರ್ಕಾರದಲ್ಲಿ ಆದಂತಹ ಅನೇಕ ಹಗರಣಗಳನ್ನ ತನಿಖೆಗೆ ಕೊಡೋದಕ್ಕೆ. ಬಟ್ ಈಗ ಪ್ರಬಲ ಅಸ್ತ್ರ ಸಿಕ್ಕಿದೆ ಕಾಂಗ್ರೆಸ್ಗೆ. ಶಾಸಕ ಮುನಿರತ್ನ ಅವರಿಂದ ಬಿಜೆಪಿಗೆ ಕಾಟ ತಪ್ಪದ ಹಗ ಆಗಿದೆ. ಈಗ ಎರಡೂ ಸಮುದಾಯಗಳ ಕೆಂಗಣ್ಣಿಗೆ ಪಕ್ಷ ಗುರಿಯಾಗಿದೆ. ಒಕ್ಕಲಿಗ ದಲಿತ ಸಮುದಾಯಗಳ ಆಕ್ರೋಶವನ್ನ ಎದುರಿಸಬೇಕಾಗಿದೆ ಬಿಜೆಪಿ. ಮುನಿರತ್ನ ಹೇಳಿಕೆಯಿಂದ ಭಾರಿ ಡ್ಯಾಮೇಜ್ ಆಗಿದ್ದು ಎರಡು ಸಮುದಾಯಗಳ ಮೇಲೂ ಕೂಡ ಆ ಒಂದು ಸಮುದಾಯವನ್ನ ಸೆಳೆಯುವಂತಹ ಪ್ರಯತ್ನದಲ್ಲಿ ಬಿಜೆಪಿ ತಲ್ಲೀನ ಆಗಿತ್ತು. ಎರಡೂ ಸಮುದಾಯಗಳ ಮೇಲೆ ಕಣ್ಣಿಟ್ಟಿತ್ತು ಬಿಜೆಪಿ. ಈಗ ಟೆನ್ಷನ್ಗೆ ಒಳಗಾಗಿದೆ. ಈಗ ಸ್ವಪಕ್ಷದಲ್ಲೇ ಮುನಿರತ್ನ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತ ಆಗಿದೆ. ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರು, ಜೊತೆಗೆ ಶಿಸ್ತು ಪಾಲನಾ ಸಮಿತಿಯಿಂದ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಈ ಒಂದು ವರದಿ ಬಂದ್ಮೇಲೆ ಅಂದ್ರೆ ಹೈಕಮಾಂಡ್ಗೆ ವರದಿಯನ್ನ ನೀಡಿ ಕಿಕ್ಔಟ್ ಮಾಡುವ ಸಾಧ್ಯತೆ ಇದೆ. ನೋಟಿಸ್ಗೆ ಉತ್ತರ ಕೊಡ್ತಾರ, 5 ದಿನದ ಒಳಗಡೆ ನೋಟಿಸ್ಗೆ ಉತ್ತರವನ್ನ ಕೊಡಬೇಕು ಅನ್ನೋದನ್ನ ಕೂಡ ಈ ಒಂದು ನೋಟಿಸ್ನಲ್ಲಿ ಹೇಳಲಾಗಿದೆ. ಸೊ ಮುನಿರತ್ನ ಎರಡೂ ಸಮುದಾಯಗಳ ವಿರುದ್ಧ ಮಾತನಾಡಿದ್ದು ಕಾಂಗ್ರೆಸ್ಗೆ ಪ್ರಬಲ ಅಸ್ತ್ರ ಸಿಕ್ಕಂತಾಗಿದೆ. ಬಿಜೆಪಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರು ಇದು ಷಡ್ಯಂತ್ರ ಹೇಳಿ ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ರೆ, ಇನ್ನೂ ಕೆಲವರು ಇಂತಹ ಹೇಳಿಕೆಯನ್ನೇ ಕೊಡಬಾರ್ದಾಗಿತ್ತು ಅಂತ ಬಿಜೆಪಿಯಲ್ಲೂ ಹೇಳಿದ್ದಾರೆ. ಆದರೆ ಪರ ವಿರೋಧ ಹೇಳಿಕೆಗಳು ಏನೇನು ಬಂದಿದೆ, ಕೆಲವರು ಕ್ರಮ ಆಗಬೇಕು ಅಂದಿದ್ದಾರೆ, ಇನ್ನೂ ಕೆಲವರು ತನಿಖೆ ಆಗಲಿ ಅಂತಿದ್ದಾರೆ, ಯಾರ್ಯಾರ ಹೇಳಿಕೆ ಏನೇನು ನೋಡೋಣ. ಮುನಿರತ್ನ ಅವ್ರದ್ದು, ಅವರು ಮುನಿರತ್ನ ಅವರು ಹೇಳಿರೋದು ಅದು ನಂದಲ್ಲ ಅನ್ನುವ ರೀತಿಯಲ್ಲಿ ಹೇಳಿದ್ದಾರೆ. ಆ ರೀತಿ ಯಾರೇ ಮಾತನಾಡಿದ್ರು ಅದು ತಪ್ಪು. ಆದರೆ ಅವರ ಧ್ವನಿ ಹೌದು ಅಲ್ಲೋ ಅಂತ ಕೇಳೋಕ್ಕಿಂತ ಮೊದಲನೇ, ಅದು ವೆರಿಫಿಕೇಶನ್ ಮಾಡೋಕ್ಕಿಂತ ಮೊದಲನೇ ಇಷ್ಟು ತರಾತುರಿಯಲ್ಲಿ ಅರೆಸ್ಟ್ ಮಾಡ್ಯಾರ. ಆ ನಾಗೇಂದ್ರ ಅನ್ನುವಂಥ ಮಂತ್ರಿ ನೇರವಾಗಿ ದುಡ್ಡು ಹೊಡೆದಂಥ ಮನುಷ್ಯನನ್ನು ಏನೂ ಮಾಡಲಿಲ್ಲ. ಮುನಿರತ್ನ ಇನ್ನೂ ಅವ್ರದ್ದು ವೆರಿಫಿಕೇಶನ್ ಆಗಬೇಕು. ವೆರಿಫಿಕೇಶನ್ ಆದಮೇಲೆ ಅವ್ರದ್ದೇ ಧ್ವನಿ ಅಂತಾದರೆ ಕಾನೂನು ತನ್ನ ಕ್ರಮ ಕೈಗೊಳ್ಳಿ. ಆ ಭಾಷೆ ಏನು ಇವತ್ತು ಆಡಿಯೋದಲ್ಲಿ ಅನೇಕ ಕಡೆ ಕೇಳಲಿಕ್ಕೆ ಬರ್ತಾ ನಮ್ಮೆಲ್ಲರಿಗೂ ಕೇಳಲಿಕ್ಕೆ ಸಿಗ್ತಾ ಇದೆ. ಆ ಭಾಷೆಯನ್ನು ಯಾರೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ನಂದಲ್ಲ ಅನ್ನುವಂಥದ್ದು ಅವ್ರು ಹೇಳ್ತಾ ಇರ್ಬೇಕಾದ್ರೆ ಇಷ್ಟು ತರಾತುರಿಯಲ್ಲಿ ಬಂಧಿಸಿ ಸೇಡಿನ ಕ್ರಮವನ್ನು ಕೈಗೊಂಡಿದ್ದಾರೆ, ಇದು ಸರಿಯಲ್ಲ. ಇಟ್ ಇಸ್ ನಾಟ್ ಐಲಿ ಕಂಡೆಮೆಬಲ್ ಅವರು ಆ ಬಳಸಿರೋ ಭಾಷೆ. ನಾವು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಸಂವಿಧಾನದ ಹೆಸರಿನಲ್ಲಿ, ಇದಕ್ಕೆ ಅವರು ಬಳಸಿರುವಂಥ ಭಾಷೆಗಳನ್ನು ನೋಡಿದ್ರೆ ಅವ್ರದ್ದೇನೋ ಏನೋ ನನಗೆ ಗೊತ್ತಿಲ್ಲ, ಎಫ್ ಎಸ್ ಎಲ್ ಕಳಿಸ್ಬೇಕು. ಅದು ಅವ್ರದ್ದೇ ಆಗಿದ್ದರೆ ಬಿ ಜೆ ಪಿ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು, ಚೆಲುವಾದಿ ಅವರು, ನಾರಾಯಣ ಸ್ವಾಮಿ ಅವರು, ಅವ್ರು ಹೇಳ್ಬೇಕಲ್ಲ ಏನು ಮಾಡಬೇಕು. ಮನುವಾದ ಈ ಥರ ಇದೆಯಲ್ಲ ನಿಮ್ಮಲ್ಲಿ ಅಂತ, ಮನುವಾದದ ಮನಸ್ಸುಗಳಿದಾವಲ್ಲ ಅದು ಶಾಸಕರು ಪ್ರತಿನಿಧಿಗಳು ಹೇಳಿದ್ರೆ ಕ್ರಮ ತಗೋಬೇಕಲ್ಲ. ಅವ್ರು ಏನು ಹೇಳ್ತಾರೆ ಈಗ ಹೇಳ್ಬೇಕಲ್ಲ ಅವರು. ದೇಶ ಆನ್ಸರ್, ನಾನು ಹಿರಿಯರ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ, ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ. ನಮಗೇನು ಭಯ ಇಲ್ಲ. ಜಾತಿ ನಿಂದನೆ ಮಾಡ್ತಕ್ಕಂಥದ್ದು, ಧರ್ಮ ನಿಂದನೆ ಮಾಡ್ತಕ್ಕಂಥದ್ದು, ವ್ಯಕ್ತಿಗತ ನಿಂದನೆ ಮಾಡ್ತಕ್ಕಂಥದ್ದನ್ನು ಬಿಜೆಪಿ ಖಂಡಿಸ್ತದೆ. ಅಂಥವ್ರು ಯಾರೇ ಮಾತಾಡಿದರೂ ಅವರನ್ನು ನಾವು ಬೆಂಬಲಿಸೋದಿಲ್ಲ, ಅದು ನಮ್ಮ ಪಕ್ಷದ ಸಿದ್ಧಾಂತ ಇದೆ. ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೇನೆ, ಇದರ ಸಾಧಕ ಬಾಧಕಗಳು ನಮ್ಮ ಪಕ್ಷಕ್ಕೆ ಪೆಟ್ಟಾಗ್ತದೆ, ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ನಾನು ಅವರನ್ನು ಮನವಿ ಮಾಡಿದ್ದೇನೆ. ನಾನು ಕೇಂದ್ರ ನಾಯಕರುಗಳಿಗೂ ಕೂಡ ತಿಳಿಸಿದ್ದೇನೆ. ಧ್ವನಿ ಅವ್ರದ್ದೋ ಅಲ್ವೋ ಅನ್ನೋದೇ ಭಾಳ ಮುಖ್ಯ ಪ್ರಶ್ನೆ. ಹಾಗಾಗಿ ಇದ್ರ ಬಗ್ಗೆ ಸ್ಪಷ್ಟತೆ ಬೇಕಾಗುತ್ತೆ. ನೋಡೋಣ ಯಾರ್ದೇನು ಧ್ವನಿ ಸುರುಳಿ ಯಾರ್ದು ಬೇಕಾದ್ರೆ ಆಗಿರ್ಬೋದು. ಈ ದಿಕ್ಕಲ್ಲಿ ಸರ್ಕಾರ ನೋಡಲಿ, ಸ್ಪಷ್ಟತೆಯನ್ನು ಕೊಡಲಿ. ನೋಡೋಣ ಫಸ್ಟು ಈಗೇನು ಎಫ್ ಐ ಆರ್ಗಳು ಆಗಿದರೆ ತನಿಖೆ ಆಗುವಂಥದ್ದಾಗುತ್ತೆ. ತನಿಖೆ ಆದಾಗ ಗೊತ್ತಾಗುತ್ತೆ ಸ್ಪಷ್ಟತೆ, ಕಾನೂನಲ್ಲಿ ಏನು ಉಲ್ಲಂಘನೆ ಆಗಿದೆ ಅನ್ನೋಂಥದ್ದನ್ನ ಬೆಳಕಿಗೆ ಬಂದಾಗ ನೋಡೋಣ. ಸೊ ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ, ಏನೆಲ್ಲ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ವಾಲ್ಮೀಕಿ ಆಗಿರ್ಬೋದು, ಮೂಢ ಹಗರಣದ ಬೇಸತ್ತಿದಂತಹ ಕಾಂಗ್ರೆಸ್ ಅಸ್ತ್ರ ಹುಡುಕ್ತಾ ಇತ್ತು, ಆ ಅಸ್ತ್ರ ಈಗ ದೊಡ್ಡ ಮಟ್ಟದಲ್ಲಿ ಸಿಕ್ಕಿದೆ ಈಗ ಕಾಂಗ್ರೆಸ್ಗೆ. ಬಿಜೆಪಿ ಅಂತೂ ಯಾವ ರೀತಿಯಾಗಿ ನಾವು ಹೋರಾಟ ಮಾಡಬೇಕು ಅಂತ ಪ್ಲಾನ್ ಮಾಡಿತ್ತು, ಆದರೆ ಇದರಿಂದಾಗಿ ಎಲ್ಲವೂ ಕೂಡ ತಣ್ಣಗಾದ ಹಾಗೆ ಕಾಣಿಸ್ತಾ ಇದೆ. ಈಗ ಬಿಜೆಪಿ ಹೈಕಮಾಂಡ್ ವರದಿ ಕೇಳಿದೆಯಾ,
ಬಿಜೆಪಿ ಮುಂದಿರುವಂತಹ ಆಪ್ಷನ್ಸ್ ಏನೇನು, ಕಾಂಗ್ರೆಸ್ ಈ ಅಸ್ತ್ರವನ್ನ ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ತಯಾರಿ ಮಾಡ್ಕೊಳ್ತಾ ಇದೆ, ಮಾಡ್ತಾ ಇದೆ? ನವಿತಾ ಜೈನ್, ನಕಲಿ ವೋಟರ್ ಐಡಿ ಪ್ರಕರಣ ಸಂಬಂಧಪಟ್ಟ ಹಾಗೆ ಭಾರತೀಯ ಜನತಾ ಪಕ್ಷದ ನಾಯಕ ಆಗಿದ್ದಂತಹ ತುಳಸಿ ಮುನಿರಾಜ್ ಅವರು ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಬಂದಿದ್ರು ಮತ್ತು ಅವ್ರ ವಿರುದ್ಧ ಕೋರ್ಟ್ ನಲ್ಲಿ ಕೂಡ ತಾವೇಡಿದ್ರು. ಆದ್ರೆ ಬದಲಾದ ರಾಜಕೀಯ ಬೆಳವಣಿಗೆಯಲ್ಲಿ ಆಪರೇಷನ್ ಕಮಲದ ಮುಖಾಂತರ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಮುನಿರತ್ನ ಅವ್ರನ್ನ ಭಾರತೀಯ ಜನತಾ ಪಕ್ಷ ಸೇರ್ಪಡೆ ಮಾಡಿಕೊಂಡ್ರು. ಆ ಮುಖಾಂತರ ರಾಜರಾಜೇಶ್ವರಿ ನಗರದಲ್ಲಿ ತುಳಸಿ ಮುನಿರಾಜ್ ತಮ್ಮ ಕ್ಷೇತ್ರವನ್ನು ಕಳೆದುಕೊಳ್ಳುವಂತಹ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಯಿತು. ಈಗಲೂ ಕೂಡ ತುಳಸಿ ಮುನಿರಾಜ್ ವರ್ಸಸ್ ಮುನಿರತ್ನ ನಡುವೆ ಜಿದ್ದಾಜಿದ್ದಿ ಮತ್ತು ಮುಸುಕಿನ ಗುದ್ದಾಟ, ಶೀತಲ ಸಮರ ಮುಂದುವರೆದಿರತಕ್ಕಂಥದ್ದು. ಇದರ ಭಾಗವಾಗಿ ಈಗ ಪರಿಷತ್ ಸದಸ್ಯ ಆಗಿರುವ ತುಳಸಿ ಮುನಿರಾಜ್ ಅವರು ಅವತ್ತು ಇವರನ್ನ ಖಂಡತುಂಡವಾಗಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಬಾರದು ಅಂತ ಹೇಳಿ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಕೊನೆಗೆ ಅಂತಿಮವಾಗಿ ಸರ್ಕಾರ ರಚನೆ ಕಾರಣಕ್ಕಾಗಿ ಯಡಿಯೂರಪ್ಪನವರು ಇವ್ರನ್ನ ಪಕ್ಷಕ್ಕೆ ಸೇರ್ಪಡೆಯನ್ನ ಮಾಡಿಕೊಂಡ್ರು. ಈ ಎಲ್ಲ ಬೆಳವಣಿಗೆ ನಡುವೆ ದಲಿತ ಮತಗಳು ಮತ್ತು ಒಕ್ಕಲಿಗ ಮತಗಳನ್ನ ರಾಜ್ಯಾದ್ಯಂತ ಸೆಳೆಯುವಂತದ್ದು ಭಾರತೀಯ ಜನತಾ ಪಕ್ಷದ ಪ್ಲಾನ್ ಆಗಿತ್ತು. ಅಲ್ಲದೆ ಅಮೆರಿಕದಲ್ಲಿ ಎಲ್ಲ ಒಂದ್ ಕಡೆ ಮೀಸಲಾತಿಯನ್ನ ರಾಹುಲ್ ಗಾಂಧಿ ಅವರು ತೆಗೆದಾಕ್ತೀನಿ ಅಂದ್ರೆ ಎಲ್ಲರೂ ಕೂಡ ಸಮಾನತೆ ಬಂದ ನಂತರ ಮೀಸಲಾತಿಯನ್ನ ತೆಗಲಿಕ್ಕೆ ನಾನು ಸಿದ್ಧನಿದ್ದೆ ಮಾತನ್ನ ಹೇಳಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಇದು ದಲಿತ ವಿರೋಧಿ ಹೇಳಿಕೆ ಮತ್ತು ಮೀಸಲಾತಿ ವಿರೋಧಿ ಹೇಳಿಕೆ ಅಂತ ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಳ್ಳಿಕ್ಕೆ ತೀರ್ಮಾನವನ್ನ ಮಾಡಲಾಯಿತು ಮತ್ತು ದೇಶಾದ್ಯಂತ ಚರ್ಚೆ ಆಗ್ತಿತ್ತು. ಇದರ ನಡುವೆ ಗುತ್ತಿಗೆದಾರೊಬ್ಬರಿಂದ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡಿರುವಂತದ್ದು, ಜೊತೆಗೆ ಅವರ ತಾಯಿ ವಿಚಾರ ಮತ್ತು ಅವರ ಪತ್ನಿ ವಿಚಾರವನ್ನು ಪ್ರಸ್ತಾಪ ಮಾಡಿರುವಂತದ್ದು, ಗುತ್ತಿಗೆದಾರರು ಒಕ್ಕಲಿಗರಾಗಿರ್ತಕ್ಕಂಥದ್ದು, ನೀನು ಒಕ್ಕಲಿಗ ಎಂಬ ಪದವನ್ನು ಬಳಸಿ ನಿನ್ನ ಅವರ ತಾಯಿ ಮತ್ತು ಪತ್ನಿಯ ವಿಚಾರದಲ್ಲಿ ಅಶ್ಲೀಲವಾಗಿ ನಡೆದುಕೊಂಡಿರ್ತಕ್ಕಂಥದ್ದು, ನಂತರ ಪರಿಶಿಷ್ಟ ಸಮುದಾಯದ ವಿರುದ್ಧವೂ ಕೂಡ ಅಶ್ಲೀಲ ಮತ್ತು ಅಸಭ್ಯ ಪದವನ್ನು ಬಳಸಿರುವಂತದ್ದು, ಇದು ಎಲ್ಲೊಂದು ಕಡೆ ಪಕ್ಷಕ್ಕೆ ಮುಜುಗರ ಆಗಿರುವಂತದ್ದು. ಇದೇ ಕಾರಣಕ್ಕಾಗಿ ಅವರನ್ನ ಪೊಲೀಸರು ಬಂಧಿಸಿದ ಕೆಲವೇ ನಿಮಿಷಗಳಲ್ಲಿ ಪಕ್ಷದ ಶಿಸ್ತು ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಲಿಂಗರಾಜ್ ಕೋರ್ ಅವರು ಇದೀಗ ಕಾರಣ ಕೇಳಿ ಮತ್ತು ಉತ್ತರವನ್ನ ಮತ್ತು ಸ್ಪಷ್ಟತೆಯನ್ನು ಕೊಡುವಂತೆ 4 ದಿನಗಳನ್ನ ಗಡುವನ್ನು ಕೊಟ್ಟು ನೋಟಿಸ್ ಅನ್ನು ಕೊಟ್ಟಿರುವಂತದ್ದು, ಮತ್ತು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಇದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಭಾರಿ ಹೊಡೆತ ಆಗುವಂತದ್ದು. ಇದು ಮುಂದಿನ ಚುನಾವಣೆ ಇರುವವರೆಗೂ ಇದು ಈ ಆಡಿಯೋ ಪದೇ ಪದೇ ಬಳಕೆ ಆಗುತ್ತೆ. ಆ ಮುಖಾಂತರ ಪಕ್ಷ ಮತ್ತು ಸರ್ಕಾರಕ್ಕೆ ಪಕ್ಷಕ್ಕೆ ಮುಜುಗರ ಆಗುವಂತದ್ದು. ಭಾರತೀಯ ಜನತಾ ಪಕ್ಷ ಇದನ್ನು ಡಿಪೆಂಡ್ ಮಾಡಿಕೊಳ್ಳದಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹಾಗಾಗಿ ಬಹುತೇಕರು ಈ ಆಡಿಯೋ FSL ಕಳಿಸ್ಲಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂತದ್ದು. ಅಲ್ಲದೆ ವಿರೋಧ ಪಕ್ಷದ ನಾಯಕ ಆಗಿರ್ತಕ್ಕಂತ ಅಂದ್ರೆ ಪರಿಷತ್ನ ವಿಪಕ್ಷ ನಾಯಕ ಆಗಿರ್ತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿ ಈ ಸಂಬಂಧಪಟ್ಟಾಗ ಹೈಕಮಾಂಡ್ ಕೂಡ ದೂರನ್ನು ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ರಾಜ್ಯಾದ್ಯಂತ ದಲಿತ ಸಮುದಾಯದ ಪ್ರತಿಭಟನೆ ವ್ಯಕ್ತವಾಗಿರುವಂತದ್ದು. ಅಲ್ಲದೆ ರಾಜ್ಯ ಒಕ್ಕಲಿಗರ ಸಂಘ ಕೂಡ ನಿನ್ನೆಯಷ್ಟೇ ಪತ್ರಿಕಾ ಪ್ರಕಟಣೆಯನ್ನ ಬಿಡುಗಡೆ ಮಾಡಿರುವಂತದ್ದು ಮತ್ತು ಈ ಹೇಳಿಕೆಯನ್ನ ಖಂಡಿಸಿ ಮತ್ತು ಕ್ರಮ ಆಗ್ಬೇಕಂತ ಹೇಳಿ ಒತ್ತಾಯ ಮಾಡಿರುವಂತದ್ದು. ಆ ಮುಖಾಂತರ ಇದು ಮುನಿರತ್ನ ಅವರ ಈ ಒಂದು ಏನು ಗುತ್ತಿಗೆದಾರನ ಬಳಿ ನಡೆಸಿಕೊಂಡಿರ್ತಕ್ಕಂಥ ರೀತಿ ಮತ್ತು ಸಂಭಾಷಣೆ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಮುಜುಗರ ಆಗಿರ್ತಕ್ಕಂಥದ್ದು. ಈಗಾಗಲೇ ಮುನಿರತ್ನ ಅವರ ಸಂಭಾಷಣೆ ಮತ್ತು ವಿಡಿಯೋ ಕೂಡ ಈಗಾಗಲೇ ಲಭ್ಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು FSL ಈಗಾಗಲೇ ಪೊಲೀಸರು ಕಳಿಸ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಗುತ್ತಿಗೆದಾರ ಚಲುವರಾಜು ಮತ್ತು ಮುನಿರತ್ನ ಅವರ ಆಡಿಯೋ ಅನ್ನು ಸ್ಯಾಂಪಲ್ ಅನ್ನು ತೆಗೆದುಕೊಂಡು ಕಳಿಸ್ಲಿಕ್ಕೆ ತೀರ್ಮಾನ ಮಾಡಿರುವಂತದ್ದು ಎಲ್ಲೊಂದ್ ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತ ಮುನಿರತ್ನರಿಂದ ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗಿದೆ. ಅಷ್ಟೇ ಅಲ್ಲದೆ ಪಕ್ಷದ ಸಂಘಟನೆಗೂ ಕೂಡ ವರ್ತ ಕೊಡುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು, ಒಂದು ವೇಳೆ FSL ನಲ್ಲಿ ಮುನಿರತ್ನ ಅವರ ಆಡಿಯೋ ಅಂತ ಹೇಳಿ ಅದು ಪ್ರೂವ್ ಆದ್ರೆ ಮುನಿರತ್ನ ಅವ್ರನ್ನ ಪಕ್ಷದಿಂದ ಅಮಾನತು ಮಾಡೋದು ಬಹುತೇಕ ಖಚಿತ ಅಂತಾನೆ ಹೇಳಲಾಗ್ತಿದೆ. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.